ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಟೆಕ್ ನ್ಯೂಸ್ ಎಪಿಸೋಡ್ ಸಿಕ್ಸ್ ನೈನ್ ಸೆವೆನ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳದಕ್ಕೆ ಟ್ರೈ ಮಾಡಿ ಸಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸೋನಿಯಿಂದ ಸೋನಿ ಪ್ಲೇ ಸ್ಟೇಷನ್ ಫೈವ್ ಎಲ್ಲರಿಗೂ ಕೂಡ ಗೊತ್ತಿರೋದೇ ಈ ಪ್ಲೇಸ್ಟೇಷನ್ ನಮಗೆ ಎರಡು ವರ್ಷನ್ ಸಿಗುತ್ತೆ ಒಂದು ಡಿಸ್ಕ್ ವರ್ಷನ್ ಆಗಿ ಬಂದ್ಬಿಟ್ಟು ಡಿಜಿಟಲ್ ವರ್ಷನ್ ಇನ್ಮೇಲಿಂದ ನೀವು ಡಿಸ್ಕ್ ವರ್ಷನ್ ಅಲ್ಲಿ ಆ ಡಿಸ್ಕ್ ರಿಮೂವ್ ಮಾಡಬಹುದು ಈ ಒಂದು ವರ್ಷನ್ ಇವಾಗ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಗೊತ್ತಿಲ್ಲ ಇವಾಗ ಅಟ್ ಪ್ರೆಸೆಂಟ್ ಇದನ್ನ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ ಇದರಿಂದ ಮೇನ್ ಆಗಿ ಏನ್ ಯೂಸ್ ಆಗುತ್ತೆ ಅಂದ್ರೆ ವೈಟ್ ತುಂಬಾನೇ ಕಮ್ಮಿ ಆಗುತ್ತೆ ನೀವು ಬೇರೆ ಕಡೆ ಎಲ್ಲಾದ್ರೂ ಕ್ಯಾರಿ ಮಾಡ್ಬೇಕು ಅಂದಾಗ ಇದನ್ನ ನೀವು ರಿಮೂವ್ ಮಾಡಿದೀರ ಅಂದ್ರೆ ವೆಯ್ಟ್ ನಿಮಗೆ ತುಂಬಾನೇ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಿದ್ದಾರೆ ಸೊ ಈ ಒಂದು ಪ್ರಾಡಕ್ಟ್ ನ ಇವಾಗ ಅಮೆರಿಕಾದಲ್ಲಿ ಲಾಂಚ್ ಮಾಡಿದ್ದಾರೆ ನಮಗೆ ಯು ಪಿ ಐ ಪಿ ಐ ಅಟ್ ಪ್ರೆಸೆಂಟ್ ನಾವೆಲ್ಲರೂ ಕೂಡ ವಿಪರೀತವಾಗಿ ಯೂಸ್ ಮಾಡ್ತಿದೀವಿ ಅಂತಾನೆ ಹೇಳ್ಬೋದು ನಾವೆಲ್ಲರೂ ಕೂಡ ಇವಾಗ ಡಿಜಿಟಲ್ ಆಗಿಬಿಟ್ಟಿದೀವಿ ನಮ್ಮ ಹತ್ರ ಇವಾಗ ಇರೋದಿಲ್ಲ ಏನಾದರೂ ಪರ್ಚೇಸ್ ಮಾಡಿದೀವಿ ಅಂದ್ರೆ ಸ್ಕ್ಯಾನ್ ಮಾಡ್ತೀವಿ ದುಡ್ಡು ಹಾಕ್ಬಿಡ್ತೀವಿ ಅಷ್ಟರ ಮಟ್ಟಿಗೆ ನಾವು ಯು ಪಿ ಐಗೆ ಅಭ್ಯಾಸ ಆಗಿದೀವಿ ಅಂತಾನೆ ಹೇಳ್ಬೋದು ಇವಾಗ ನಾವೆಲ್ಲರೂ ಕೂಡ ಏನಾದರೂ ಪರ್ಚೇಸ್ ಮಾಡಿದೀವಿ ಅಂದ್ರೆ ಪಬ್ಲಿಕ್ ಅಲ್ಲೇ ಯು ಪಿ ಐ ಟೈಪ್ ಮಾಡ್ತಾ ಇರ್ತೀವಿ ಯು ಪಿ ಐ ಪಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಬೇರೆ ಅವರಿಗೆ ಗೊತ್ತಾಯ್ತು ಅಂದ್ರೆ ಅದು ತುಂಬಾನೇ ಡೇಂಜರ್ ಇವಾಗ ಎಷ್ಟೇ ಜನ ಇದ್ರು ಕೂಡ ಆರಾಮಾಗಿ ನಾವು ಯು ಪಿ ಐ ಪಿನ್ ಟೈಪ್ ಮಾಡ್ತೀವಿ ಇವಾಗ ಒಂದು ಇನ್ಸಿಡೆಂಟ್ ನಡೆದಿದೆ ಈ ಒಂದು ಇನ್ಸಿಡೆಂಟ್ ಅಲ್ಲಿ ನೋಡ್ಕೊಂಡ್ರೆ ಒಬ್ಬ ವ್ಯಕ್ತಿ ಪಬ್ಲಿಕ್ ಅಲ್ಲಿ ಯು ಪಿ ಐ ಪಿನ್ ಟೈಪ್ ಮಾಡಿದ್ದಾನೆ ಅದನ್ನ ಒಬ್ಬ ಕಳ್ಳ ನೋಡ್ಕೊಂಡಿದ್ದಾನೆ ಈ ವ್ಯಕ್ತಿ ಎಲ್ಲಲ್ಲಿ ಹೋಗ್ತಾನೋ ಆ ಕಳ್ಳನು ಕೂಡ ಹಿಂದೆ ಫಾಲೋ ಮಾಡ್ಕೊಂತ ಹೋಗಿದ್ದಾನೆ ಕೊನೆಗೆ ಒಂದು ಬಸ್ ಹತ್ತಿದಾರೆ ಆ ಬಸ್ ಅಲ್ಲಿ ಇವಾಗ ಯು ಪಿ ಐ ಪಿನ್ ಟೈಪ್ ಮಾಡಿದ್ದಾನಲ್ಲ ಅವನು ಬಂದ್ಬಿಟ್ಟು ಕಾರ್ನರ್ ಸೈಡ್ ಅಲ್ಲಿ ಕುಂತಿದ್ದಾನೆ ವಿಂಡೋ ಸೈಡ್ ಅಲ್ಲಿ ಕೂತ್ಬಿಟ್ಟು ರೀಲ್ಸ್ ನೋಡ್ತಾ ಇದ್ದಾನೆ ಈ ಕಳ್ಳ ಏನ್ ಮಾಡಿದ್ದಾನೆ ಹೊರಗ್ ಬಂದ್ಬಿಟ್ಟು ವಿಂಡೋ ಇಂದ ಮೊಬೈಲ್ ನ ಕಸ್ಕೊಂಡು ಓಡೋಗ್ಬಿಟ್ಟಿದ್ದಾನೆ ಅಂದ್ರೆ ಕಳ್ತನ ಮಾಡಿದ್ದಾನೆ ಅಂತಾನೆ ಹೇಳ್ಬೋದು ಈ ವ್ಯಕ್ತಿ ತುಂಬಾ ಮಟ್ಟಿಗೆ ತಲೆ ಕೆಡ್ಸ್ಕೊಂಡಿಲ್ಲ ಒಂದ್ ಸ್ವಲ್ಪ ಹೊತ್ತು ಹುಡುಕಿದಾನೆ ಸಿಗ್ಲಿಲ್ಲ ಕೊನೆಗೆ ಇವನ್ ಏನ್ ಮಾಡಿದ್ದಾನೆ ಅಂದ್ರೆ ಹೊಸ ಮೊಬೈಲ್ ಆದ್ರೆ ಹೋಗಿದ್ದಾನೆ ಹೊಸ ಮೊಬೈಲ್ ತಗೊಳ್ಳೋದಿಕ್ ಹೋದಾಗ ಬ್ಯಾಂಕ್ ಅಲ್ಲಿ ನೋಡಿದ್ರೆ ಬ್ಯಾಲೆನ್ಸ್ ಇದೆ ಆ ಕಳ್ಳ ಏನು ಮಾಡಿದ್ದಾನೆ ಅಂದರೆ ಯು ಪಿ ಐ ಪಿನ್ ನೋಡ್ಕೊಂಡಿದ್ದಾನಲ್ಲ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟು ದುಡ್ಡು ಕೂಡ ಅವನು ಹಾಕೊಂಡಿದ್ದಾನೆ ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ ಪಬ್ಲಿಕ್ಕಲ್ಲಿ ಅಲ್ಲಿ ಯು ಪಿ ಐ ಪಿನ್ ಟೈಪ್ ಮಾಡ್ತಿದ್ದೀರಾ ಅಂದರೆ ಹಿಂದೆ ಮುಂದೆ ನೋಡ್ಬಿಟ್ಟು ಯು ಪಿ ಐ ಪಿನ್ ಟ್ರೈ ಮಾಡಿ ರೀಸನ್ ಏನು ಅಂದರೆ ಇವಾಗ ಸಣ್ಣಪುಟ್ಟ ಸಿಟೀಸ್ ಅಲ್ಲಿ ಅಷ್ಟೆಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಇವಾಗ ನಮಗೆ ದೊಡ್ಡ ದೊಡ್ಡ ಸಿಟೀಸ್ ಏನಿರುತ್ತಲ್ಲ ಅದರಲ್ಲಿ ಕಳ್ಳರು ತುಂಬನೇ ಇರ್ತಾರೆ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ನಾರ್ಮಲ್ ಆಗಿ ಮೊಬೈಲ್ ಯೂಸ್ ಮಾಡೋದು ಕೂಡ ಕಷ್ಟ ಆಗಿದೆ ಅಂತಾನೆ ಹೇಳ್ಬೋದು ನೀವು ಸುಮ್ಮನೆ ಮೊಬೈಲ್ ಯೂಸ್ ಮಾಡ್ತಾ ಇದ್ರು ಕೂಡ ಕಳ್ತನ ಮಾಡ್ತಾ ಇದ್ದಾರೆ ನೀವು ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಲೂಸ್ ಆಗಿ ಮೊಬೈಲ್ ಇಟ್ಕೊಳ್ಳೋದಕ್ಕಾದ್ರೆ ಹೋಗ್ಬಿಡಿ ಒಂದ್ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ ಈ ಕಳ್ಳ ಏನ್ ಮಾಡ್ತಾರೆ ಅಂದ್ರೆ ಮಾಡೋದಿಲ್ಲ ಇವಾಗ ವಯಸ್ಸಾಗಿರತ್ತಲ್ಲ ಒಂದು ಐವತ್ತು ಅರವತ್ತು ಸೊ ಈ ಒಂದು ರೇಂಜ್ ಅಲ್ಲಿ ಯಾರು ಮೊಬೈಲ್ ಯೂಸ್ ಮಾಡ್ತಿರ್ತಾರಲ್ಲ ಅವ್ರ ಮೊಬೈಲ್ ಕಸ್ಕೊಂಡು ಓಡೋಗ್ಬಿಡ್ತಾರೆ ಯಾಕೆಂದ್ರೆ ಇವರು ಹಿಂದೆ ಅವರು ಓಡೋದಕ್ಕೂ ಅಡ್ವಾಂಟೇಜ್ ಆಗಿ ತಗೊಂಡು ಈ ಒಂದು ಮೊಬೈಲ್ಸ್ ನ ಕಳ್ತನ ಮಾಡ್ತಿದ್ದಾರೆ ಒಂದ್ ಸ್ವಲ್ಪ ಹುಷಾರಾಗಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಇವತ್ತು ಬೆಳಿಗ್ಗೆಯಿಂದ ಕೂಡ ಎಮರ್ಜೆನ್ಸಿ ಮೆಸೇಜಸ್ ಬಂದಿದೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ಒಂದು ಮೆಸೇಜ್ ನನಗೆ ಅನಿಸುತ್ತಂ ನಿಮ್ಗೂ ಕೂಡ ಬಂದಿರುತ್ತೆ ಈ ಮೆಸೇಜ್ ನಿಮಗೆ ನಿಮಗೆ ಬಂದಿತ್ತು ಅಂದ್ರೆ ಎದುರ್ಕೋ ಅವಶ್ಯಕತೆ ಆದರೆ ಇಲ್ಲ ತುಂಬಾ ಜನ ಎದುರ್ಕೋ ಬಿಟ್ಟಿದ್ದಾರೆ ನನಗೆ ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಾ ರೀತಿಯಾಗಿ ಒಂದು ಎಮರ್ಜೆನ್ಸಿ ಮೆಸೇಜ್ ಬಂದಿದೆ ಏನು ಮಾಡಬೇಕು ಅಂತೇಳಿ ಏನು ಕೂಡ ಮಾಡೋದಕ್ಕಾದರೆ ಹೋಗ್ಬಿಡಿ ಈ ಒಂದು ಮೆಸೇಜ್ ಏನಕ್ಕೆ ಬಂದಿದೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಹಾಗೆ ಬಂದ್ಬಿಟ್ಟು ನ್ಯಾಷನಲ್ ಇಂಡಿಯಾಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇವರಿಬ್ರು ಕೂಡ ಸೇರಿ ಈ ಒಂದು ಮೆಸೇಜ್ ಕಳಿಸ್ತಿದ್ದಾರೆ ಸೆಟಲೈಟ್ ಸಹಾಯದಿಂದ ನಿಮಗೆ ಈ ಒಂದು ಮೆಸೇಜಸ್ ಬರುತ್ತೆ ಏನಕ್ಕೆ ನಿಮಗೆ ಈ ಒಂದು ಮೆಸೇಜ್ ಬರುತ್ತೆ ಅಂದ್ರೆ ರೀಸೆಂಟ್ ಆಗಿ ಮೊರಾಕೋದಲ್ಲಿ ಭೂಕಂಪ ಆಯ್ತು ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ತುಂಬಾ ಜನ ಸತ್ತೋದ್ರು ಅಂತಾನೆ ಹೇಳ್ಬೋದು ಬಂದ್ಬಿಟ್ಟು ಡೆಲ್ಲಿಯೂ ಕೂಡ ಭೂಕಂಪ ಆಯ್ತು ನೆಕ್ಸ್ಟ್ ಟೈಮ್ ನೀವು ಇರೋ ಸಿಟಿಯಲ್ಲಿ ಈ ರೀತಿಯಾಗಿ ಏನಾದ್ರೂ ಭೂಕಂಪ ಆಗುತ್ತೆ ಇಲ್ಲ ಅಂದ್ರೆ ಮಟ್ಟಿಗೆ ಮಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ಇನ್ಫಾರ್ಮೇಷನ್ ಇತ್ತು ಅಂದ್ರೆ ನಿಮಗೆ ಮುಂಚೆನೇ ಇನ್ಫಾರ್ಮ್ ಮಾಡ್ತಾರೆ ಎಲ್ಲರಿಗೂ ಕೂಡ ಒಂದೇ ಸಲ ಈ ಒಂದು ಎಮರ್ಜೆನ್ಸಿ ಮೆಸೇಜ್ ಬರುತ್ತೆ ಈ ಮೆಸೇಜ್ ಬಂತು ಅಂದ್ರೆ ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು ನಿಮಗೆ ಹೇಳ್ತಾರೆ ಒಬ್ಬೊಬ್ರಿಗೆ ಫೋನ್ ಮಾಡಿ ನಾವು ಒಬ್ಬೊಬ್ರಿಗೆ ಪರ್ಟಿಕ್ಯುಲರ್ ಆಗಿ ಮೆಸೇಜ್ ಮಾಡಿ ಹೇಳೋದಿ ಆಗೋದಿಲ್ಲಲ್ಲ ಅದಕ್ಕೋಸ್ಕರ ಒಂದು ಲೊಕೇಶನ್ ಸಹಾಯದಿಂದ ಇವಾಗ ನೀವಿರೋ ಇರೋ ಸಿಟಿಯಲ್ಲಿ ಇವಾಗ ಭೂಕಂಪ ಆಗುತ್ತೆ ಅಂದ್ರೆ ನಿಮ್ ಊರಲ್ಲಿರೋ ಎಲ್ಲರಿಗೂ ಕೂಡ ಅಟ್ ಎ ಟೈಮ್ ಈ ಒಂದು ಮೆಸೇಜ್ ಬರುತ್ತೆ ಅಂದ್ರೆ ನಿಮ್ಮ ಸೇಫ್ಟಿಗೋಸ್ಕರನೇ ಅವರು ಟೆಸ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇವಾಗ ಟೆಸ್ಟ್ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ಮೆಸೇಜು ಒಂದೇ ಸಲ ಹೋಗುತ್ತಾ ಅಂತೇಳಿ ಯಾವುದು ಯಾವುದೇ ರೀತಿ ಎದುರ್ಕೋ ಅವಶ್ಯಕತೆ ಆದರೆ ಇಲ್ಲ ಅಲ್ಲಿ ನಿಮ್ಗೆ ಕೆಳಗಡೆ ಓಕೆ ಅಂತ ಹೇಳ್ಬಿಟ್ಟು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ನಿಮಗೆ ಆಫ್ ಆಗುತ್ತೆ ತುಂಬಾ ಜನ ಏನಕ್ಕೆ ಎದುರ್ಕೊಂಡಿದ್ದಾರೆ ಅಂದ್ರೆ ನಾರ್ಮಲ್ ಆಗಿ ಮೆಸೇಜ್ ಬಂದ್ರೆ ಯಾರೂ ಕೂಡ ಎದುಕೊಳ್ಳೋದಿಲ್ಲ ಒಂದೇ ಸಲ ಸೈರನ್ ಬರ್ತಾ ಇದಾಗೆ ಬಂದ್ಬಿಟ್ಟು ಮೊಬೈಲು ಕೂಡ ವೈಬ್ರೇಟ್ ಆಗ್ತಿದಲ್ಲ ಅದಕ್ಕೋಸ್ಕರ ತುಂಬಾ ಜನ ಎದುರ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಎದುರ್ಕೋ ಅವಶ್ಯಕತೆ ಆದರೆ ಇಲ್ಲ ಜಸ್ಟ್ ಇಗ್ನೋರ್ ಮಾಡಿ ಎಷ್ಟು ನೀವು ಹೇಳೋದಿಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ ಡೀಲ್ ಆಫ್ ದಿ ಡೇ ಮಾತ್ರ ಸೂಪರ್ ಡೂಪರ್ ಆಗಿದೆ ಅಂತ ಅಂತಾನೆ ಹೇಳ್ಬೋದು ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಒನ್ ಪ್ಲಸ್ ನೋಡ್ಬರ್ಸ್ ಟೂ ಆರುನೂರು ರೂಪಾಯಿಗೆ ಸಿಗ್ತಾ ಇದೆ ಸ್ಯಾಮ್ಸಂಗ್ ವಾಷಿಂಗ್ ಮಿಷನ್ ಇಪ್ಪತ್ತೈದು ಸಾವಿರಕ್ಕೆ ಸಿಗ್ತಾ ಇದೆ ರೆಡ್ ಟೇಪ್ ಶೂಸ್ ಸಾವಿರದ ಮುನ್ನೂರು ರೂಪಾಯಿಗೆ ಸಿಕ್ತಾ ಇದೆ ಎಲ್ ಜಿ ಓ ಎಲ್ ಇಡಿ ಟಿವಿ ಐವತ್ತಾರು ಸಾವಿರ ರೂಪಾಯಿಗೆ ಸಿಕ್ತಾ ಇದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಟೂ ಅಲ್ಟ್ರಾ ಅರವತ್ತೆಂಟು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಈ ರೀತಿಯಾಗಿ ತುಂಬಾ ಡೀಸ್ ಇದೆ ಅಂತಾನೆ ಹೇಳ್ಬೋದು ಫಸ್ಟ್ ಟೈಮು ವಾಷಿಂಗ್ ಮಿಷಿನ್ಸ್ ಫ್ರಿಜ್ ಅದರಲ್ಲೂ ಕೂಡ ಓಎಲ್ ಇಡಿ ಟಿವಿ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ತುಂಬಾ ಜನ ಯೂಸ್ ಮಾಡ್ಕೊತ ಇದ್ದಾರೆ ಒಂದೆರಡು ಪ್ರೊಡಕ್ಟ್ ಕಮ್ಮಿಗೆ ಅಂದ್ರೆ ಪರವಾಗಿಲ್ಲ ಅನ್ಬೋದು ನಿಮಗೆ ಎಲ್ಲ ಪ್ರಾಡಕ್ಟ್ಸ್ ಕೂಡ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ ಇನ್ನ ನೀವ್ ಏನಾದ್ರೂ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಜಾಯಿನ್ ಆಗಿ ರೀಸನ್ ಏನು ಅಂದ್ರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ಸ್ ಆಗಲಿ ಕಮ್ಮಿ ಪ್ರೈಸಿಗೆ ಸಿಕ್ತು ಅಂದ್ರೆ ಅವಾಗ ಪರ್ಚೇಸ್ ಮಾಡಿ ಒಂದ್ ಹತ್ತು ಸಾವಿರ ದುಡ್ಡು ಉಳಿದ್ರು ಕೂಡ ನಿಮಗೆ ಹತ್ತು ಸಾವಿರ ಉಳಿಯುತ್ತಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಐಸಿಸಿ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ತ್ರೀ ನಡೀತಾ ಇದೆ ಎಲ್ಲರಿಗೂ ಕೂಡ ಗೊತ್ತಿರೋದೇ ಎಲ್ಲರೂ ಫುಲ್ ಇಂಟ್ರೆಸ್ಟಿಂಗ್ ಆಗಿದ್ದೀರಾ ಅಂತಾನೆ ಹೇಳ್ಬೋದು ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಚ್ ಅಂದ್ರೆ ಇವಾಗ ಬರೋ ಶನಿವಾರ ಇಂಡಿಯಾ ವರ್ಸಸ್ ಆಫ್ ಪಾಕಿಸ್ತಾನ ನಮಗೆ ಟಿಕೆಟ್ಸ್ ಸಿಗ್ತಾ ಇಲ್ಲ ಈ ಒಂದು ಮ್ಯಾಚ್ ಅಹಮದಾಬಾದ್ ಅಲ್ಲಿ ನಡೀತಾ ಇದೆ ಮೂರು ತಿಂಗಳಿಂದ ಈ ಒಂದು ಟಿಕೆಟ್ಸ್ ಸೋಲ್ಡ್ ಔಟ್ ಆಯ್ತು ಅಂತಾನೆ ಹೇಳ್ಬೋದು ಇವಾಗ ಒಂದು ಸ್ವಲ್ಪ ಜನ ಏನ್ ಮಾಡ್ತಿದ್ದಾರೆ ಅಹಮದಾಬಾದ್ ಸ್ಟೇಡಿಯಂ ಹೊರಗಡೆ ಟಿಕೆಟ್ಸ್ ಸೇಲ್ ಮಾಡ್ತಿದ್ದಾರೆ ಅದು ಕೂಡ ಫೇಕ್ ಟಿಕೆಟ್ಸ್ ನ ಸೇಲ್ ಐವತ್ತರಿಂದ ಇನ್ನೂರು ಟಿಕೆಟ್ಸ್ ನ ಸೇಲ್ ಮಾಡಿದ್ದಾರೆ ಪೊಲೀಸ್ ಅವರು ಬಂದ್ಬಿಟ್ಟು ಇವಾಗ ಅರೆಸ್ಟ್ ಮಾಡಿದ್ದಾರೆ ಟೋಟಲ್ ಆಗಿ ನಾಲ್ಕು ಲಕ್ಷ ವ್ಯಾಪಾರ ಮಾಡ್ಕೊಂಡಿದ್ದಾರೆ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ ಇವಾಗ ಎಲ್ಲರಿಗೂ ಕೂಡ ಒಂದು ಎಮೋಷನ್ ಇರುತ್ತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನೋಡ್ಬೇಕು ಅಂತೇಳಿ ಆ ಒಂದು ಆಸೆಯಲ್ಲಿ ನಿಮಗೆ ಒಂದ್ ಸ್ವಲ್ಪ ಲಿಂಕ್ಸ್ ಕೂಡ ಬರ್ತಾ ಇರುತ್ತೆ ನಾವು ನಿಮಗೆ ಟಿಕೆಟ್ಸ್ ಕೊಡಿಸ್ತೀವಿ ಕಮ್ಮಿ ಪ್ರೈಸಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಯಾರಾದರೂ ನಿಮಗೆ ಟಿಕೆಟ್ ಕೊಡಿಸ್ತೀವಿ ಅಂತ ಹೇಳಿದ್ರೆ ಅದು ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ರೀಸನ್ ಏನು ಅಂದ್ರೆ ಎಲ್ಲಿನೂ ಕೂಡ ನಿಮಗೆ ಟಿಕೆಟ್ಸ್ ಸಿಗ್ತಾ ಇಲ್ಲ ಇವಾಗ ಮ್ಯಾಚ್ ಟಿಕೆಟ್ಸ್ ಅಲ್ಲ ಅಹಮದಾಬಾದಲ್ಲಿ ಯಾವ್ದಾದ್ರು ಒಂದು ಲಾಡ್ಜ್ ಅಲ್ಲಿ ಒಂದು ರೂಮ್ ಬುಕ್ ಮಾಡಬೇಕಂದ್ರೂ ಕೂಡ ನಿಮಗೆ ರೂಮ್ ಸಿಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಹೈಪ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಒಂದು ಸೀಸನ್ ಟೈಮಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಿ ಯಾಕೆಂದ್ರೆ ಎಲ್ಲರಿಗೂ ಕೂಡ ಆಸೆ ಇರುತ್ತೆ ಸ್ಟೇಡಿಯಂಗೆ ಹೋಗ್ಬಿಟ್ಟು ಮ್ಯಾಚ್ ನೋಡಬೇಕು ಅಂತ ಹೇಳಿ ಎಲ್ಲಾದರೂ ಒಂದ್ ಕಡೆ ಕಮ್ಮಿ ಪ್ರೈಸಿಗೆ ಟಿಕೆಟ್ಸ್ ಸಿಕ್ತ ಅಂದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಬಿಡ್ತೀರ ಆ ರೀತಿಯಾಗಿ ಪರ್ಚೇಸ್ ಮಾಡೋದಿಕ್ಕಾದ್ರೆ ಹೋಗ್ಬೇಡಿ ಅದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಫೇಕ್ ಟಿಕೆಟ್ಸ್ ಅಂತಾನೆ ಹೇಳ್ಬೋದು ಅಪಲ್ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ಐಒಎಸ್ಟೀನ್ ಪಾಯಿಂಟ್ ಒನ್ ಈ ಒಂದು ಅಪ್ಡೇಟ್ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ ಈ ಒಂದು ಅಪ್ಡೇಟ್ ಅಲ್ಲಿ ಮೇಜರ್ ಆಗಿ ಎರಡು ಚೇಂಜಸ್ ಮಾಡ್ತಾ ಇದ್ದಾರೆ ಮೊದಲನೇದು ಐಫೋನ್ ಟ್ವೆಲ್ ಅಲ್ಲಿ ರೇಡಿಯೇಷನ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೇಳದ್ರಲ್ಲ ಆ ರೇಡಿಯೇಷನ್ ಇನ್ನ ಒಂದ್ ಸ್ವಲ್ಪ ಈ ಒಂದು ಅಪ್ಡೇಟ್ ಅಲ್ಲಿ ಕಮ್ಮಿ ಮಾಡ್ತಿದ್ದಾರೆ ಹಾಗೆ ಬಂದ್ಬಿಟ್ಟು ಐಫೋನ್ ಫಿಫ್ಟೀನ್ ಸೀರೀಸ್ ಅಲ್ಲಿ ಅದರಲ್ಲೂ ಕೂಡ ಪ್ರೋ ಮಾಡಲ್ಸ್ ಅಲ್ಲಿ ಈ ಸಲ ನಮಗೆ ಆಕ್ಷನ್ ಬಟನ್ ಅಂತ ಹೇಳ್ಬಿಟ್ಟು ತಂದ್ರಲ್ಲ ಈ ಒಂದು ಆಕ್ಷನ್ ಬಟನ್ ನಾವು ಆನ್ ಮಾಡ್ಕೋಬೇಕಂದ್ರೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಆ ಒಂದು ಫಂಕ್ಷನ್ ಅನ್ನೋದು ಎನೇಬಲ್ ಆಗುತ್ತೆ ಇವಾಗ ಸಿಂಗಲ್ ಟಚ್ ತರ್ತಾ ಇದ್ದಾರೆ ಒಂದ್ಸಲ ನೀವು ಪ್ರೆಸ್ ಮಾಡೋದ್ರೂ ಕೂಡ ಆ ಒಂದು ಫಂಕ್ಷನ್ ಅನ್ನೋದು ಎನೇಬಲ್ ಆಗುತ್ತೆ ಈ ಒಂದು ಫಂಕ್ಷನ್ ನಾವು ಆಡ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅಪಲ್ ಕಂಪನಿ ಅವರು ಹೇಳ್ತಾ ಇದ್ದಾರೆ ಯಾವಾಗಿಂದ ಈ ಒಂದು ಅಪ್ಡೇಟ್ ನ ರೋಲ್ಔಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅತಿ ಶೀಘ್ರದಲ್ಲಿ ಐಒಎಸ್ಟೀನ್ ಪಾಯಿಂಟ್ ಒನ್ ಅಪ್ಡೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಇಸ್ರೋ ಇಂದ ಇಸ್ರೋ ಗೊತ್ತಿಲ್ಲ ಅನ್ನೋರು ಯಾರು ಕೂಡ ಇರೋದಿಲ್ಲ ರೀಸೆಂಟ್ ಆಗಿ ಇಸ್ರೋ ಚೀಫ್ ಸೋಮನಾಥ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಇಸ್ರೋಗೆ ಪ್ರತಿ ದಿನ ನೂರು ಸೈಬರ್ ಅಟ್ಯಾಕ್ಸ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೈಬರ್ ಅಟ್ಯಾಕ್ಸ್ ಅಂದ್ರೆ ನಿಮಗೂ ಕೂಡ ಗೊತ್ತಿಲ್ಲ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಇಸ್ರೋಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಇರುತ್ತೆ ಅದು ಕೂಡ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಇರುತ್ತೆ ರೀಸೆಂಟ್ ಆಗಿ ಚಂದ್ರಯಾನಿ ಸಕ್ಸಸ್ ಆಯ್ತಲ್ಲ ಇವಾಗ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ನಮಗೆ ಪಬ್ಲಿಕ್ ಗೆ ಪ್ರೊವೈಡ್ ಮಾಡ್ತಾರೆ ಇನ್ನ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಇಸ್ರೋ ಅವರೇ ಇಟ್ಕೊಂಡಿರ್ತಾರೆ ಬೇರೆ ಎಲ್ಲಿನೂ ಕೂಡ ಅದನ್ನ ರಿವೀಲ್ ಮಾಡೋದಿಲ್ಲ ಅಂತ ಇನ್ಫಾರ್ಮೇಶನ್ ಬೇರೆ ದೇಶದವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದ್ ಸ್ವಲ್ಪ ಜನ ಹ್ಯಾಕರ್ಸ್ ನ ಇಟ್ಕೊಂಡು ನಮ್ಮ ಇಸ್ರೋನ ಹ್ಯಾಕ್ ಮಾಡಿಸ್ತಾರೆ ಹ್ಯಾಕ್ ಮಾಡ್ಬಿಟ್ಟು ಆ ಒಂದು ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಈ ರೀತಿಯಾಗಿ ತುಂಬಾ ಸೈಬರ್ ಅಟ್ಯಾಕ್ಸ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಿದ್ದಾರೆ ಇವಾಗ ನಾವು ಬೇರೆ ದೇಶದವರಿಗೆ ಕೇಳೋದ್ರು ಕೂಡ ಅವ್ರೇನೇ ಹೇಳ್ತಾರ ಗೊತ್ತಾಯೋ ನಮಗೇನೋ ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದ್ರೆ ಯಾರಿಗೂ ಗೊತ್ತಾಗದೆ ಅವರು ಕೂಡ ಹ್ಯಾಕಿಂಗ್ ಮಾಡಿಸ್ತಾನೆ ಇರ್ತಾರೆ ಪ್ರತಿ ದೇಶದ ಮೇಲೂ ಕೂಡ ಈ ರೀತಿಯಾಗಿ ಹ್ಯಾಕಿಂಗ್ ಅನ್ನೋದು ನಡೀತಾನೆ ಇರುತ್ತೆ ಇವಾಗ ಇಸ್ರೋ ಅಲ್ಲಿ ನೋಡ್ಕೊಂಡ್ರೆ ಪ್ರತಿ ದಿನ ನೂರು ಸೈಬರ್ ಅಟ್ಯಾಕ್ಸ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಇಷ್ಟೇ ಗೈಸ್ ಇವತ್ತಿನ ಇಂಟ್ರೆಸ್ಟಿಂಗ್ ಅನ್ಸಿರೋ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್